ಹಾಕೋಕೆ ವರ್ಷ, ಬ್ಲಾಕ್ ಆಗಿರೋ ಪೈಪ್ ಕ್ಲಿಯರ್ ಮಾಡೋಕೆ 8 ದಿನ. ಅಂತೂ ಇಂತೂ ಡಿಸಿ ಕಚೇರಿಯಲ್ಲಿನ ಶುದ್ಧ ನೀರು ಘಟಕದಲ್ಲಿ ನೀರು ಬಂದಿದೆ. ಆದರೆ ಯಾವಾಗ ಬೇಕಾದರೂ ನಿಲ್ಲಬಹುದು. ಸದ್ಯ ಮಹಾನಗರ ಪಾಲಿಕೆಯವರು ಟ್ಯಾಂಕ್ ಮೂಲಕ ನೀರು ಸರಬರಾಜು ಮಾಡಿದ್ದಾರೆ. ಆದರೆ ಒಳಗಡೆ ಪೈಪ್ ಬ್ಲಾಕ್ ಆಗಿರೋದ್ರಿಂದ ರಿಪೇರಿ ಮಾಡೋದಕ್ಕೆ 8 ದಿನ ಬೇಕಾಗಬಹುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ತಾತ್ಕಾಲಿಕವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ರೆಡಿಯಾದರೂ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿಲ್ಲ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಈ ಅವ್ಯವಸ್ಥೆಯಾದರೆ ಸಾಮಾನ್ಯ ಜನರ ಪಾಡೇನು ಅನ್ನೋದೇ ಪ್ರಶ್ನೆ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಒತ್ತಾಯಿಸಿ ಪತ್ರಕರ್ತರು ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರಭಾರ ಎಡಿಸಿಯವರು ಬಂದು ವಿಚಾರಿಸಿದ್ರು ಕೂಡ ಪರಿಹಾರ ಮಾತ್ರ ಸಿಗಲಿಲ್ಲ. ಅಷ್ಟ ಆಗಿದೆ. ಮೊನ್ನೆ ಮಕ್ಳಿಗೆ ಕುಡಿಯಕ್ ನೀರಿಲ್ಲ, ಎಲ್ಲೆಲ್ಲಿಂದ ಹೊಸನಗರ ಸೊರಬ ಅಲ್ಲೆಲ್ಲಿಂದ ಬಂದಿದ್ದಾರೆ ರೈತರು, ಅವ್ರು ಕುಡಿಯಕ್ ನೀರಿಲ್ಲ, ಪಾಪ ಒದ್ದಾಡ್ತಾರೆ. ಪ್ಲೀಸ್ ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ಅಲ್ಲ, ಈಗ ನೀವು ಇದೇನಿದೆ ಆರ್ಡರ್ ನೀವು ಮಾಡಿದಿರಿ ಅಂತ ಹಾಕ್ಬಿಟ್ರೆ ಅದೇ ನಮ್ಗೊಂದು ಇದು ಮೇಡಮ್. ಅಷ್ಟೇ ಸರ್, ನೀರು ಬರೋದು ಎಷ್ಟು ದಿವಸ ಇರೋದು ಗೊತ್ತಾ? 4 ದಿವಸ, ವಾರ, ಮತ್ತು ನಿಂತೋಗುತ್ತೆ. ಸೊ ಈ ಥರದ ಅವ್ಯವಸ್ಥೆ ಆಗೋದಾದ್ರೆ ಇದು ಉಪಯೋಗ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ದಯವಿಟ್ಟು. ಶಿವಮೊಗ್ಗದ ಹೃದಯ ಭಾಗ ಜಿಲ್ಲಾಧಿಕಾರಿ ಕಚೇರಿ, ಇಲ್ಲಿ ಸುಮಾರು ವರ್ಷಗಳಿಂದ ಕುಡಿಯೋ ನೀರಿನ ಒಂದು ಘಟಕ ಇದೆ. ಅದು ಈಗ ರಿಪೇರಿ ರಿಪೇರಿ ಅಂತೇಳಿ ವರ್ಷಗಟ್ಟಲೆ ಅದು ರಿಪೇರಿನೇ ಆಗ್ತಿರುತ್ತೆ. ಅದು ಮೇಂಟೈನ್ ಮಾಡೋದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಾಡಬೇಕದು. ಇಲ್ಲಿ ಬಂದಂಥವ್ರಿಗೆ ಏನು ಡಿ ಸಿ ಆಫೀಸಿಗೆ ಬರ್ತಾರೆ, ಬಂದವ್ರಿಗೆ ಒಂದು ಲೋಟ ಕುಡಿಯೋ ನೀರು ಕೂಡ ಸಿಕ್ಕಲ್ಲ. ಅದು ಏನೋ ಒಂದು ಅದೃಷ್ಟಕ್ಕಿಲ್ಲ, ಒಂದು ಅದೊಂದು ಘಟಕ ಇದೆ, ಅದನ್ನು ಸರಿಯಾದ ರಿಪೇರಿ ಮೇಂಟೆನೆನ್ಸ್ ಮಾಡಿದರೆ ಬಂದಂಥವ್ರಿಗೆ ಧಾರವಾಡದಾಗ, ಅದರಲ್ಲೂ ಇನ್ನು ಮುಂದೆ ಬೇಸಿಗೆ ತುಂಬ ಜಾಸ್ತಿ ಆಗುತ್ತೆ, ಕುಡಿಯೋ ನೀರಿಲ್ಲದೆಲ್ಲ ಎಷ್ಟೋ ಜನ ಒದ್ದಾಡ್ತಾರೆ. ನಾವು ಕಣ್ಣಾರೆ, ನಾವೇನು ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದೀವಿ, ಕಣ್ಣಾರೆ ಕಣ್ಣಂಥ ದೃಶ್ಯಗಳೇನಂತ ಹೇಳಿದ್ರೆ, ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ಧರಣಿಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾರೆ, ಕೆಲಸಕ್ಕೆ ಅಂತ ಬರ್ತಾರೆ. ಒಂದು ಲೋಟ ನೀರು ಸಿಕ್ಕಲ್ಲ ಅವ್ರಿಗೆ. ಮಕ್ಕಳ ಜೊತೆ ಬಂದಿದ್ದಾರೆ ಮೊನ್ನೆ, ಸೊರಬ, ಶಿಕಾರಿಪುರ, ಸಾಗರ, ಹೊಸನಗರ, ತೀರ್ಥಹಳ್ಳಿ, ಈ ಕಡೆಯಿಂದ ಎಲ್ಲ ಕಡೆಯಿಂದ ಒಂದಿಷ್ಟು ಜನ ರೈತರು ಬಂದಿದ್ದಾರೆ. ಆ ಬಂದಾಗ ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ, ಒದ್ದಾಡ್ತಾರೆ, ನೀರಿಗಾಗಿ ಅಲ್ಲಿ ಇಲ್ಲಿ ಅಲೀತಾರೆ. ಈಗ ನಿಮ್ಗೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗಲೂ ಇಲ್ಲಿ ನಮ್ಮ ವಾರ್ತಾ ಇಲಾಖೆಯ ಒಬ್ಬರು ಡ್ರೈವರ್ಗೆ ಸಡನ್ನಾಗಿ ನೀರು ಬೇಕಾಯಿತು. ಅವ್ರು ನೀರು ತರೋಕ್ಕೆ ಡಿ ಸಿ ಕಾರೊಳಗಿದ್ದಂಥ ನೀರನ್ನ ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ಇಲ್ಲಿ ಕಣ್ಣು ಮುಂದೆನೇ ಇರುವಂತಹ ಕುಡಿಯೋ ನೀರನ್ನು ನಮ್ಮ ಕೈಲಿ ಬಳಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾ ಸಚಿವರಿಗೂ ಮತ್ತು ಇಲ್ಲಿರುವಂತಹ ಅಧಿಕಾರಿಗಳೆಲ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಫಸ್ಟ್ ನಮ್ಮ ಮನೆಗಳನ್ನು ನಾವು ನೆಟ್ಟಿಗೆ ಇಟ್ಕೊಳ್ತಾ ಇದ್ದರೆ ಬೇರೆಯವ್ರಿಗೆ ನಾವು ಏನು ಹೇಳೋಕ್ಕೆ ಸಾಧ್ಯ? ಹಾಗಾಗಿ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕಚೇರಿ ಏನಿದೆ ಇಲ್ಲೇ, ನಾವು ಈ ಥರ ಸಣ್ಣದಿದು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ತುಂಬ ದೊಡ್ಡದು ಅಂತ ಒಂದು ವಿಷಯನೇ ನಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ಮೇಲೆ ಇಡೀ ಜಿಲ್ಲೆನ ನಾನು ಯಾವ ರೀತಿ ಇವ್ರು ಮೇಂಟೈನ್ ಮಾಡ್ತಾರೆ ಅನ್ನೋದು ಜನಗಳಿಗೊಂಥರ ಡೌಟ್ ಶುರುವಾಗುತ್ತೆ. ಸೊ ಆ ಥರ ಮಾಡಬೇಡಿ, ದಯವಿಟ್ಟು ಕುಡಿಯೋ ನೀರನ್ನ ಸರಿ ಮಾಡಿಕೊಡಿ ಅಂತೇಳಿ ಅವರಲ್ಲಿ ಮೇಲೆ ಮೇಲೆ ಮನವಿ ಮಾಡಿ 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 ಕೊನೆಗೆ ಎಲ್ಲ ಪತ್ರಿಕೆಯವರು ಕೂಡ ಅದನ್ನು ಸುದ್ದಿ ಮಾಡಿದರೂ ಕೂಡ ಅದನ್ನು ಏನು ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ಇಲ್ಲಿನ ಅಧಿಕಾರಿಗಳು ನಡ್ಕೊಂಡಿದ್ದ ರೀತಿ ನೋಡಿ ನಾವು ಪತ್ರಿಕಾ ಛಾಯಾಗ್ರಾಹಕರೆಲ್ಲರೂ ಸೇರಿ ಇವತ್ತಿನ ದಿವಸ ಅದಾಗೋವರೆಗೂ ಅದು ನೀರು ಬಂದು ಕಂಪ್ಲೀಟಾಗಿ ಅದಿನ್ಮೇಲೆ ಕಂಟಿನ್ಯೂ ಯಾವತ್ತೂ ರಿಪೇರಿ ಆಗಬಾರ್ದು ಆ ರೀತಿ ಮಾಡಿಕೊಟ್ರೆ ಮಾತ್ರ ಎದ್ದೇಳ್ತೀವಿ ಅಂತೇಳಿ ನಾವೆಲ್ಲರೂ ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ಸರ್.